चित्तस्य पदेन वाचां मलं शरीरस्य च वैद्यकेन योपाकरोतं प्रवरं मुनिनं पतञ्जलिम् प्राञ्जलिरानथोऽस्मि ॐ शान्ति शान्ति शान्तिः। ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಅಡ್ವಾನ್ಸ್ ಯೋಗ ಮತ್ತು ಬೇಸಿಕ್ ಯೋಗದ ವಿಧಾನಗಳು ಮತ್ತು ಉಪಯೋಗಗಳು, ಅದರ ಟೆಕ್ನಿಕ್ಗಳು ತಿಳ್ಕೊಳ್ತಾ ಹೋಗೋಣ ಈ ಸಂಚಿಕೆಯಲ್ಲಿ. ಅಡ್ವಾನ್ಸ್ ಯೋಗ ಅಂದರೆ ದಿನನಿತ್ಯ ನಾವು ಮಾಡುವಂಥ ಎಲ್ಲರೂ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಸುಮಾರು ನಿಂತು ಮಾಡೋ ಆಸನಗಳು, ಕುಳಿತುಕೊಂಡು ಮಾಡುವ ಆಸನಗಳು, ಮಲಗಿ ಮಾಡಿಕೊಂಡು ಮಾಡುವ ಆಸನಗಳು, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು, ಬೆನ್ನಿ ಮೇಲೆ ಮಲಗಿ ಮಾಡುವ ಆಸನಗಳು, ಈ ಥರ ಹಲವಾರು ಆಸನಗಳು ಇದ್ದಾವೆ. ಅದರಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡೋಂಥ ಆಸನಗಳು ಅಂದರೆ ಮಯೂರಾಸನ, ಬಕಾಸನ, ಶಿರ್ಸಾಸನ, ಪದ್ಮ ಮಯೂರಾಸನ, ಈ ಥರ ಆಸನಗಳು ಸುಮಾರು ಇದ್ದಾವೆ. ಅದರಲ್ಲಿ ಕೆಲವೊಂದು ನಾವು ಇವತ್ತು ತೆಗೆದುಕೊಂಡು ಅದರ ವಿಧಾನಗಳು ಮತ್ತು ಅದರ ಉಪಯೋಗಗಳು ಯಾವ ರೀತಿಯ ಟೆಕ್ನಿಕಲಾಗಿ ಮಾಡ್ಬೋದಂತ ನಾವು ನೋಡೋಣ ಈ ಸಂಚಿಕೆಯಲ್ಲಿ. ಅಡ್ವಾನ್ಸ್ ಬೇಸಿಕ್ ಯೋಗ ಮಾಡೋದಕ್ಕಿಂತ ಮುಂಚೆ ಮೊದಲು ಸಡಿಲೀಕರಣ ವ್ಯಾಯಾಮಗಳನ್ನು ಮಾಡೋಣ. ಸಡಿಲೀಕರಣ ವ್ಯಾಯಾಮ ಯಾವಾಗ ಮಾಡ್ತೀವಿ ಅವಾಗ ನಮ್ಮ ದೇಹ ಮೃದುತ್ವವಾಗುತ್ತೆ. ಆವಾಗ ನಾವು ನಿಧಾನವಾಗಿ ಮಾಡಬಹುದು ಮತ್ತು ಸರಳವಾಗಿ ಮಾಡ್ಬೋದು. ಎರಡು ಕಾಲನ್ನು ಕೂಡಿಸ್ಬೇಕು, ಎರಡು ಕೈ ನೇರ ಮಾಡಬೇಕು. ಮೊದಲು ಕತ್ತಿನ ಎಕ್ಸೈಸ್ ಮಾಡ್ತಾ ಹೋಗೋಣ. ಎರಡು ಕೈಗಳು ಸೊಂಟದ ಮೇಲೆ ಇಟ್ಕೊಳ್ಳಿ. ಕತ್ತಿ ಎಕ್ಸೈಸ್, ಕತ್ತನ್ನು ಮುಂದೆ ಬಾಗಿಸಿ ಎಕ್ಸೈಸ್ ಮಾಡ್ತಾ, ಹಾಗೆ ಇನ್ಹೇಲ್ ಮಾಡ್ತಾ ಕತ್ತು ಹಿಂದೆ ಬಾಗಿಸಿ. ಒನ್ ಎಕ್ಸೈಲ್, ಇನ್ಹೇಲ್, ಎಕ್ಸೈಲ್, ಇನ್ಹೇಲ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್. ಈ ಸಹಾಯ ಕತ್ತನ್ನು ಎಡಕ್ಕೆ ಮತ್ತು ಬಲಕ್ಕೆ ತಿರುಗಿಸ್ಬೇಕು. ನೋಡಿ, ನಿಧಾನವಾಗಿ ಬಲಕ್ಕೆ ಎಡಕ್ಕೆ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್. ಹಾಗೆ ನೆಕ್ಸ್ಟ್ ಅರ್ಧಚಂದ್ರಾಕಾರದಲ್ಲಿ ಈ ಗಲ್ಲನ್ನು ತೆಗೆದುಕೊಂಡ್ಬಂದು ನೀವು ಈ ಭುಜದಿಂದ ಹಿಡಿದು ಹಾಗೆ ನಿಧಾನಕ್ಕೆ ಕತ್ತಿ ಸರ್ವತ್ತೆ ಅರ್ಧಚಂದ್ರಾಕಾರದಲ್ಲಿ ರೌಂಡ್ ಮಾಡ್ತಾ ಬರೋಕೀಗ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್
10 ಹಾಗೆ ಹಿಂದುಗಡೆ ಅರ್ಧ ಚಂದ್ರಾಕಾರದಲ್ಲಿ 1 2 3 4 5 6 7 8 9 10 ಕತ್ತಿನ ಎಕ್ಸೈಸ್ ಈಗ ಮುಗಿತು. ನೆಕ್ಸ್ಟ್ ಹಾಗೆ ಶೋಲ್ಡರ್ ಎಕ್ಸೈಸ್ ಮಾಡ್ತಾ ಬರೋಣ. ಭುಜದ ಸಡಿಲಕರಣ ವ್ಯಾಯಾಮ 1 2 3 ನೋಡಿ 1 2 3 ಇಲ್ಲಿ ಗಮನಿಸಬೇಕಾಗಿರೋದು ಕೈದು ಸಂಪೂರ್ಣವಾಗಿ ಒಂದು ರೌಂಡ್ ತಗೊಂತೀವಿಲ್ಲ ಅಂತ ಗೊತ್ತಾಗಬೇಕಂದ್ರೆ ಈ ನಮ್ಮ ಮಜಲ್ಸಿನ ಭಾಗ ಪ್ರತಿ ಸರಿ ಕಿವಿಗೆ ತಾಕಿದಾಗ ಮಾತ್ರ ಅದನ್ನ ಒಂದು ರೌಂಡ್ ಅಂತ ಮಾಡ್ತೀವಿ. ಸುಮ್ಮನೆ ಈ ಥರ ಒಂದು ರೌಂಡ್ ಅಲ್ಲ 10 ರೌಂಡ್ ಅಲ್ಲ 100 ರೌಂಡ್ ಮಾಡಿದರೂ ಇಟ್ ಈಸ್ ನಾಟ್ ಯೂಸ್. ಪರ್ಫೆಕ್ಟಾಗಿ ಮಾಡಿ, ಅತ್ತೆ ಮಾಡಿ, ಪರ್ಫೆಕ್ಟಾಗಿ ಮಾಡಿ ನೋಡಿ, ಒಂದ್ಸರಿ ನೋಡ್ಕೊಳ್ಳಿ. 1 ಪ್ರತಿ ಸರಿ ಈ ಮಜಲ್ಸ್ ಕಿವಿಗೆ ತಾಕಬೇಕು. 1 2 3 4 5 6 7 8 9 10 ಹಾಗೆ ರಿವರ್ಸ್. 1 2 ಪ್ರತಿ ಸರಿ ಕಿವಿ ತಾಕಬೇಕು ಮಜಲ್ಸ್. 3 4 5 6 7 8 9 10 1 2 ನೆಕ್ಸ್ಟ್ ಹಾಗೆ ಎಡ ಗೈ ತೆಗೆದುಕೋಬೇಕು. 1 2 3 ರೌಂಡ್ 1 ಸೇಮ್ ಅದೇ ಥರ ಮಜಲ್ಸ್ ಪ್ರತಿ ಸರಿ ಕಿವಿ ತಾಕಬೇಕು. 2 3 4 5 6 7 8 9 10 ಹಾಗೆ ರಿವರ್ಸ್. 1 2 3 4 5 6 7 8 9 10 ಅಂಡ್ ರಿಲ್ಯಾಕ್ಸ್. ಸ್ಲೋಲಿ ಬ್ರೀತ್ ಇನ್, ಸ್ಲೋಲಿ ಬ್ರೀತ್ ಔಟ್. ಇನ್ಹೇಲ್ ಫುಲ್ಲಿ, ಎಕ್ಸೇಲ್ ಫುಲ್ಲಿ. ಓಕೆ, ಇವಾಗ ಭುಜದ ಎಕ್ಸೈಸ್ ಆಯಿತು. ನೆಕ್ಸ್ಟ್ ಚೆಸ್ಟ್ ಎಕ್ಸೈಸ್. ಎರಡು ಕೈ ಮುಂದೆ ತಗೊಳ್ಳಿ, ನೇರವಾಗಿ ಕೈ ಹಾಗೆ ಇಟ್ಕೊಳ್ಳಿ. ಸ್ಲೋಲಿ ಬ್ರೀತ್ ಇನ್, ಸ್ಲೋಲಿ ಬ್ರೀತ್ ಔಟ್. ಓಕೆ, ನಾವು ಕ್ರಿಯೆ 1 2 3 4 5 6 7 8 9 10 10 ಆಗಿ ನಿಲ್ಲಿಸಿ ಇಲ್ಲಿಂದ 1 10 ಬ್ಯಾಕ್ ತಗೋಬೇಕು ನೋಡಿ. 1 2 3 4 5 6 7 8 9 10 ಕೈ ಹಿಂದೆ ತಳ್ಳಬೇಕು, ಕತ್ತು ಮುಂದೆ ತಳ್ಳಬೇಕು, ಕಣ್ಣು ಮುಚ್ಚಿ 1 20 ಸೆಕೆಂಡ್ಸ್ ಆಗೇರಿ. ಇಲ್ಲಿ ನಿಮ್ಮ ವಿಲ್ ಪವರ್ನ ಚೆಕ್ ಮಾಡಬೇಕು, ಎಷ್ಟು ನಮ್ಮ ವಿಲ್ ಪವರ್ ಇದೆ ಅಂತ. ತುಂಬ ಪೇನ್ ಬರುತ್ತೆ ಕೈಗೆ ಸ್ಟಾರ್ಟಿಂಗಿಗೆ, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಆಗ್ತಾ ಹೋಗುತ್ತೆ. ಒಂದು 20 ಕೌಂಟ್ ಆಗಿ ಸ್ಟಿಲ್ ದೇರ್ ಆಗೇ ಇರೋಣ. 1 2 3 4 5 6 7 8 9 10 11 12 13 14 15 16 17 18 19 20 ಕಣ್ಣು ನಿಧಾನ ಬಿಡಿ, ಹಾಗೆ ಕೈಗಳು ನಿಧಾನ ಬಿಡಿ, ರಿಲ್ಯಾಕ್ಸ್. ಈಗ ಕತ್ತಿ ಎಕ್ಸಸೈಸ್ ಮಾಡಿದ್ವಿ. ಕತ್ತಿನ ಭಾಗ ಯಾವಾಗ ಹಿಂದೆ ಮತ್ತು ಮುಂದೆ ಮಾಡ್ತಾ ಹೋಗ್ತೀವಿ ಆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಥೈರಾಯ್ಡ್ ಗ್ರಂಥಿ ಅಂತೀವಿ, ಅದು ಯಾವುದೇ ರೀತಿಯಿಂದ ನಿಮಗೆ ಥೈರಾಯ್ಡ್ ಕಾಯಿಲೆ ಬರುವುದಿಲ್ಲ. ಮತ್ತು ಕತ್ತು ಅಷ್ಟು ಹಿಂದಕ್ಕೆ ರೈಟ್ ಆ್ಯಂಡ್ ಲೆಫ್ಟ್ ತಿರುಗ್ತಾ ಹೋಗ್ತೀವಲ್ಲ, ಆವಾಗ ಯಾವುದೇ ಕಾರಣಕ್ಕೂ ನಿಮಗೆ ಕತ್ತಿ ನೋವು ಬರೋದಿಲ್ಲ. ಇದು ಪ್ರತಿಯೊಬ್ಬರು ಸಹ ಮಾಡೋಂತಹ ಸಿಂಪಲ್ ಟೆಕ್ನಿಕ್ ಎಕ್ಸಸೈಸ್. ಇದು ಎಷ್ಟು ನೀವು ಮಾಡ್ತಾ ಹೋಗ್ತೀರಿ ಅಷ್ಟು ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದು ಮಾಡ್ತಾ ನಿಮ್ಮ ಬಾಡಿ ತುಂಬ ಚೆನ್ನಾಗಿ ಮೃದು ಆಗುತ್ತೆ. ಯಾವಾಗ ನಿಮಗೆ ಮೃದು ಆಗುತ್ತೆ ಬಾಡಿ, ಅವು ಪ್ರತಿಯೊಂದು ಆಸನ ಮಾಡ್ಬೋದು, ಸೂರ್ಯ ನಮಸ್ಕಾರ ಮಾಡ್ಬೋದು, ಎಲ್ಲದಕ್ಕೆ ತಾಯಿ ಬೇರೆ ಇದ್ದಂಗೆ. ಇದು ಅಂದರೆ ನಿಮ್ಮ ತಲೆಯ ಭಾಗದಿಂದ ಹಿಡಿದು ಅಪ್ ಟು ನಿಮ್ಮ ಕಾಲಿನ ಭಾಗದವರೆಗೂ
ಪ್ರತಿನಿತ್ಯ ನೀವು ಎಕ್ಸರ್ಸೈಸ್ ಮಾಡಿದರೆ ಯಾವುದೇ ರೀತಿ ನಿಮಗೆ ಕಾಯಿಲೆ ಬರುವುದಿಲ್ಲ ಆದ್ದರಿಂದ ಪ್ರತಿಯೊಂದು ಸಹ ಹೇಳಿಕೊಡ್ತಾ ಹೋಗ್ತೀನಿ ಈಗ ಚೆಸ್ಟ್ ಎಕ್ಸರ್ಸೈಸ್ ಆಯಿತು ನೆಕ್ಸ್ಟ್ ನೆಕ್ಸ್ಟ್ ಆಗ ನಿಮ್ಮ ಸೊಂಟ ಬಾಕ್ ಎಕ್ಸರ್ಸೈಸ್ 1 2 3 4 5 6 7 8 9 10 ಗುಡ್ ನೆಕ್ಸ್ಟ್ ಆಗಿ ಸೈಡ್ ಬಲಕ ಮತ್ತು ಎಡಕ್ಕೆ 1 2 3 4 5 6 7 8 9 10 ವೆರಿ ಗುಡ್ ನೆಕ್ಸ್ಟ್ ಬಲಗಾಲ ಹಾಗೆ ಆಚೆ ತೆಗೆದುಕೊಳ್ಳಿ ಈಗ ನಿಮ್ಮ ಆಸ್ತಿ ಕರೆಸ್ಬೇಕಲ್ವಾ ಆಸ್ತಿ ಅಂದರೆ ಇದೆ ದೊಡ್ಡ ಆಸ್ತಿ ಮಾಡಿಬಿಟ್ಟಿರ್ತೀವಿ ನಾವು ಅದಕ್ಕೆ ಇದನ್ನು ಕರೆಸ್ಬೇಕಂದ್ರೆ ಚೆನ್ನಾಗಿ ರುಬ್ಬಬೇಕು ಇದನ್ನ ಯಾವಾಗ ಯಾವಾಗ ರುಬ್ತೀವಿ ಆವಾಗ ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ ನಾವು ಇದೇ ರುಬ್ಬಲಿಲ್ಲ ಇದನ್ನೇ ಸೋಮವಾರ ತನಕ ಮಾಡಿದರೆ ಮತ್ತು ಬೊಜ್ಜು ಬಂದೇ ಬರುತ್ತೆ ಅದಕ್ಕೆ ಇದನ್ನ ರುಬ್ಬೋ ಕೆಲಸ ಮಾಡೋಣ ನೋಡಿ ರೌಂಡ್ 1 2 3 4 5 6 7 8 9 10 ವೆರಿ ಗುಡ್ 1 2 ರಿವರ್ಸ್ ಆಗಿ 3 4 5 6 7 8 9 10 ಓಕೆ ಜಾನುವರ್ ಲೆಗ್ ನೆಕ್ಸ್ಟ್ ಆಗಿ ಅಪೋಸಿಟ್ ಲೆಗ್ ಅಂದರೆ ಎಡಭಾಗ ತಗೊಳ್ಳಿ ಅದೇ ಥರ 10 ರೌಂಡ್ 1 2 3 4 5 6 7 8 9 10 ಆಗಿ ರಿವರ್ಸ್ 1 2 3 4 5 6 7 8 9 10 ಕಾಲು ಕೂಡಿಸಿ ಒಂದು ಅರ್ಧ ಕಾಲು ಆಚೆ ತೆಗೆದುಕೊಳ್ಳಿ ಇನ್ನೂ ಅರ್ಧ ಕಾಲು ಆಚೆ ತೆಗೆದುಕೊಳ್ಳಿ ಅಂಡ್ ರಿಲ್ಯಾಕ್ಸ್ ಮಾಡಿ ಸ್ಲೋಲಿ ಬ್ರೀತ್ ಇನ್ ಸ್ಲೋಲಿ ಬ್ರೀತ್ ಔಟ್ ಸ್ಲೋಲಿ ಬ್ರೀತ್ ಇನ್ ಸ್ಲೋಲಿ ಬ್ರೀತ್ ಔಟ್ ಈಗ ಪ್ರತಿಯೊಂದು ಸಡಲೀಕರಣ ವ್ಯಾಯಾಮ ಮಾಡಿದಾಗ ಅದಕ್ಕೆ ರಿಲ್ಯಾಕ್ಸ್ ಕೊಡ್ತಾ ಹೋಗ್ಬೇಕು ನೀವು ಯಾವಾಗ ರಿಲ್ಯಾಕ್ಸ್ ಕೊಡ್ತಾ ಹೋಗ್ತೀರಾ ಆವಾಗ ಮಜಲ್ಸ್ ನೆಕ್ಸ್ಟ್ ಆಸನ್ಸ್ ಮಾಡುವಾಗ ಯಾವುದೇ ರೀತಿಯಿಂದ ಮಜಲ್ಸ್ ಕ್ಯಾಚ್ ಆಗಲ್ಲ ಆದ್ದರಿಂದ ನಿಧಾನಕ್ಕೆ ಮಾಡಿ ಪರವಾಗಿಲ್ಲ ಸ್ವಲ್ಪ ದಿನ ಹೋಗ್ತಾ 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 ಸ್ಪೀಡಾಗಿ ಮಾಡ್ಬೋದು ಈಗ ನಾವು ಸೊಂಟಕ್ಕೆ ಮಾಡಿದೀವಲ್ವ ಈಗ ಈ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಏನೋ ಕಲ್ಮಶ ಇರ್ಬೋದು ಆ ಕಡೆ ಈ ಕಡೆ ಶೇಖಾಯಿ ಶೇಖಾಯಿ ಅಲ್ಲಿರ್ತಕ್ಕಂತಹ ಭೋಜನಾಂಶನ ಕರಗೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಹಸು ತಿಂದಿರೋಂತಹ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಆದ್ದರಿಂದ ಇದು ಅತಿ ಹೆಚ್ಚಾಗಿ ಮಾಡಿ ಪ್ರಯತ್ನ ಮಾಡಿ ಡೈಲಿ ಮನೆಯಲ್ಲಿ ಎಷ್ಟು ಸಾಧ್ಯ ಅಷ್ಟು ನೆಕ್ಸ್ಟ್ ಈಗ ಸೊಂಟ ಭಾಗಕ್ಕೂ ಮಾಡಿದ್ವಿ ನೆಕ್ಸ್ಟು ಹಾಗೆ ನಮ್ಮ ಮಂಡಿ ಭಾಗಕ್ಕೆ ಮಾಡ್ತಾ ಹೋಗೋಣ ಎರಡು ಮಂಡಿಗಳನ್ನು ಕೂಡಿಸಿ ಎರಡು ಕೈಗಳನ್ನು ಸೇಫ್ಟಿ ತನಗೆ ಇಟ್ಕೊಳ್ಳಿ ತುಂಬ ಮಂಡಿ ನೋವು ಇರೋದು ಮಾಡಬಾರ್ದು ಸ್ವಲ್ಪ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಇರೋರು ಮಾಡ್ಬೋದು ಬಟ್ ಎಷ್ಟು ಪ್ರಾರಂಭದಲ್ಲಿ ನಿಧಾನವಾಗಿ ಮಾಡಿ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಕೋಬೋದು ಓಕೆ ನೋಡಿ ಈ ಥರ ನಿಧಾನವಾಗಿ 1 2 3 4 5 6 7 8 9 10 ನೆಕ್ಸ್ಟ್ ಆಗಿ ರೌಂಡ್ ಶೇಪ್ ಹಿಂಗೆ ರೌಂಡ್ 1 2 3 4 5 6 7 8 9 10 ಆಗಿ ರಿವರ್ಸ್ ನೋಡಿ 1 2 3 4 5 6 7 8 9 10 ಮಂಡಿ ಎಕ್ಸಸೈಸ್ ಮಾಡಿದ್ವಿ ಈ ಮಂಡಿ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲ್ಲ ನಿಮ್ಮ ಮಂಡಿ ಭಾಗಕ್ಕೆ ಯಾವಾಗ ನಮ್ಮ ಮಂಡಿ ಭಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಮತ್ತು ಅಲ್ಲಿ ಪ್ರಾಣವಾಯು ಅಲ್ಲಿ ಹೋಗೋದಿಲ್ಲ ಯಾವಾಗ ನಮ್ಮ ಪ್ರಾಣವಾಯು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಲ್ಲ ಆವಾಗ ನಮಗೆ ಮಂಡಿ ನೋವು ಬರುತ್ತೆ ಯಾಕಪ್ಪ ಮಂಡಿ ನೋವು ಬರೋಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ಒಂದೇ ಕಡೆ ಕುಂತಲ್ಲಿ ಕುಂತ್ಕೊಂಡ್ಬಿಟ್ಟಿರ್ತೀವಿ ಯಾವುದೇ ರೀತಿ ನಮ್ಮ ಕ್ರಿಯೇಟಿವಿಟಿ ಇರೋದಿಲ್ಲ ಒಂದಲ್ಲಿ ಟಿ ವಿ ನೋಡ್ತಾ ಇರ್ಬೋದು ಏನೋ ನೋಡ್ಕೊಂತ ನಾವು ಒಂದೇ ಕಡೆ ಸ್ಟೇ ಆದಾಗ ಇಲ್ಲಿ ಒಂದೇ ಕಡೆ ಕುಂತ್ಕೊಂಡು ಆವಾಗ ಮಂಡಿ ನೋವು ಬರ್ತಾ ಹೋಗುತ್ತೆ ಈ ಥರ ದಿನನಿತ್ಯ ನೀವು ಮಾಡಿದಾಗ ನೀವು ಒಂದೇ ಕಡೆ ಕುಂತ್ಕೊಳ್ಳಿ ಎಷ್ಟೊತ್ತಾದರೂ ಕುಂತ್ಕೊಳ್ಳಿ ಆವಾಗ ಮಂಡಿ ನೋವು ಬರೋದಿಲ್ಲ ಯಾಕಂದರೆ ರೀಸನ್ಸ್ ಅಷ್ಟೇ ನಾವು ಆ್ಯಕ್ಟಿವಿಟಿ ಯಾವಾಗ ಆ್ಯಕ್ಟಿವಿಟಿ ಆಗಿರ್ತೀವಿ ಆವಾಗ ನಮಗೆ ಬಾಡಿ ಎನರ್ಜೈಸ್ ಆಗಿರುತ್ತೆ ಮತ್ತು ದೇಹ ಆ್ಯಕ್ಟಿವ್ ಆಗಿರುತ್ತೆ ನೆಕ್ಸ್ಟು ಹಾಗೆ ನಮ್ಮ ಕಾಲಿಗೆ ಎಕ್ಸಸೈಸ್ ಮಾಡ್ತಾ ಬರೋಣ ನೋಡಿ ಒಂದು ಕಾಲು ಮುಂದೆ ತೆಗೆದುಕೊಳ್ಳಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಮುಂದೆ
ಹಾಗೆ ಹಿಂದಕ್ಕೆ ಹೇಳ್ಕೊಳ್ಳಿ 1 2 3 4 5 6 7 8 9 10 ನೆಕ್ಸ್ಟ್ ಎಕ್ಸ್ ಸೈಡ್ 1 2 3 4 5 6 7 8 9 10 ಹಾಗೆ ರೌಂಡ್ 1 2 3 4 5 6 7 8 9 10 ಹಾಗೆ ರಿವರ್ಸ್ 1 2 3 4 5 6 7 8 9 10 ಹಾಗೆ ಕಾಂಪ್ಲಿಮೆಂಟ್ರಿ ಅಂತ ಹೇಳ್ತೀವಿ. ಕಾಂಪ್ಲಿಮೆಂಟ್ರಿ ಅಂದ್ರೆ ಒಂದು ಕಾಲು ಯಾವಾಗ ಮಾಡಿರ್ತೀವಿ ಮತ್ತು ಮತ್ತೊಂದು ಕಾಲು ಮಾಡಬೇಕು, ಇದಕ್ಕೆ ನಾವು ಕಾಂಪ್ಲಿಮೆಂಟ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಡಗಾಲು, ಹಾಗೆ ಮುಂದೆ ಹಿಂದೆ, ಮುಂದೆ ಹಿಂದೆ 1 2 3 4 5 6 7 8 9 10 ಎಕ್ಸ್ ಸೈಡ್ 1 2 3 4 5 6 7 8 9 10 ನೆಕ್ಸ್ಟ್ ರೌಂಡ್ 1 2 3 4 5 6 7 8 9 10 ಆಗಿ ರಿವರ್ಸ್ 1 2 3 4 5 6 7 8 9 10 ಗುಡ್. ಈಗ ಇದು ಮಾಡಿದ್ರಪ್ಪ ಏನಪ್ಪ ಯೂಸಸ್ ಅಂತಂದರೆ, ಈ ಕಾಲಿನ ಭಾಗ ಏನಂತ ಹೇಳ್ತೀವಿ ಇದೆಲ್ಲ ನಮ್ಮ ಮನೆಗೆ ಸ್ವಿಚ್ ಬೋರ್ಡ್ ಇರುತ್ತೆ ಗೊತ್ತಲ್ವಾ, ಅದೇ ಥರ ನಮ್ಮ ದೇಹಕ್ಕೆ ನಾಲ್ಕು ಕಡೆ ಸ್ವಿಚ್ ಬೋರ್ಡ್ ಇರುತ್ತೆ. ಒಂದು ಬಲಪಾದ, ಇನ್ನೊಂದು ಎಡಪಾದ, ಮತ್ತೊಂದು ಬಲಗೈ ಫಾರ್ಮ್ ಮತ್ತು ಎಡಗೈ ಫಾರ್ಮ್. ಇದು ನಮ್ಮ ದೇಹಕ್ಕೆ ಸ್ವಿಚ್ ಬೋರ್ಡ್ ಇದ್ದಂಗೆ. ಅಂದರೆ ನಮ್ಮ ಸ್ವಿಚ್ ಬೋರ್ಡ್ ಮೀನ್ಸ್ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲೆಕ್ಟ್ರಿಸಿಟಿ, ಅಂದರೆ ನಮ್ಮ ನರನಾಡಿಗಳು. ಆ ನರನಾಡಿಗಳು ನಮ್ಮ ಕೈಯಲ್ಲಿ ಸಂಪೂರ್ಣವಾಗಿ ಕೈ ಭಾಗಕ್ಕೆ ಒಂದಕ್ಕೊಂದು ಜೋಡಣೆ ಆಗಿರುತ್ತೆ. ನಾವು ಯಾವಾಗ ಇಲ್ಲಿ ಒಂದಕ್ಕೊಂದು ಜೋಡಣೆ ಆಗಿರುತ್ತೆ, ಅಲ್ಲಿ ನಾವು ಪ್ರೆಸ್ ಮಾಡ್ತಾ ಬಂದಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮತ್ತು ಅಷ್ಟೇ ಕಾಲಿನ ಭಾಗಕ್ಕೆ ಅಷ್ಟೇ ಅಲ್ಲಿ ಪ್ರೆಸ್ ಮಾಡ್ತಾ ಬಂದಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಇವು ನಾಲ್ಕು ವೆರಿ ಇಂಪಾರ್ಟೆಂಟು. ಆದ್ದರಿಂದ ದಿನನಿತ್ಯ ಫ್ರೀ ಎಕ್ಸಸೈಸು ಪ್ರತಿಯೊಬ್ಬರಿಗೂ ಉಪಯುಕ್ತ. ಆದ್ದರಿಂದ ನಾವು ದಿನನಿತ್ಯ ಮಾಡೋಣ. ಸಂಪೂರ್ಣವಾಗಿ ನಮ್ಮ ತಲೆಯಿಂದ ಹಿಡಿದಪ್ಪು ಕಾಲಿನ ಭಾಗವರೆಗೂ ಮಾಡಿದ್ವಿ. ಈಗ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ದೇಹದ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೋದು. ನಮ್ಮಷ್ಟಕ್ಕೆ ನಾವು ಯಾವುದೇ ರೀತಿಯ ಮೀಟರು ಅದೆಲ್ಲ ಅವಶ್ಯಕತೆ ಇಲ್ಲ. ಯಾಕಂದರೆ ಯೋಗದಲ್ಲಿ ಯಾಕಂದ್ರೆ ಸ್ವಹಾಯ್ಯ ಅಂತೀವಿ, ನಮ್ಮದ್ದೇನೆ ನಾವೇ ಮಾಡ್ಕೋಬೋದು, ಅದೇನೇ ಯೋಗ. ಈಗ ನೋಡಿ, ಒಂದು ಕೈ ಎಡಗೈಯಿಂದ ಸೊಂಟ ಹಿಡ್ಕೊಳ್ಳಿ ಮತ್ತು ಬಲಗಾಲ ಮೇಲೆ ಎತ್ತಿ ಸ್ವಲ್ಪ ಅವಾಗ ನಿಧಾನ ನೋಡಿ. ಇದ್ರ ಬ್ಯಾಲೆನ್ಸ್ 1 2 3 4 5 6 7 8 9 10 ಕೈ ನಿಲ್ಲಿಸಿ. ಇದನ್ನು 10 ಮಾಡ್ಬೋದು, 20 ಮಾಡ್ಬೋದು, 30 ಮಾಡ್ಬೋದು, ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡ್ತಾ ಬನ್ನಿ. ನೆಕ್ಸ್ಟ್ ಹಾಗೆ ಕಾಂಪ್ಲಿಮೆಂಟ್ರಿ ಎಡಗಾಲು, ಬಲಗೈ ಇಂದ ಸೊಂಟ ಹಿಡ್ಕೊಳ್ಳಿ, ಬಾಡಿ ನೇರವಾಗಿರಬೇಕು, ಎಡಗಾಲು ಸ್ವಲ್ಪ ಮುಂದೆ ತೆಗೆದುಕೊಳ್ಳಿ, ಹಾಗೆ ಕ್ರಿಯೆ ಮಾಡಿ. 1 2 3 4 5 6 7 8 9 10 ಹೀಗೆ ಇದೇ ರೀತಿ ನಮ್ಮ ದೇಹದ ಬ್ಯಾಲೆನ್ಸನ್ನು ಎರಡು ಕಡೆಗೆ ಕಾಪಾಡ್ಕೋಬೋದು. ಇದು ನಾವು ಮೊದಲು ಏನೇ ಮಾಡಲಿ ಮೊದಲು ನಾವು ಮಾಡಬೇಕಾಗಿದ್ದು ಬೇಸಿಕ್ ಫ್ರೀ ಎಕ್ಸಸೈಸ್ ಅಂತ ಹೇಳ್ತೀವಿ, ಅಂದರೆ ಸಡಿಲೀಕರಣ ವ್ಯಾಯಾಮಗಳು. ಇದೆಲ್ಲ ಮಾಡಿದಾಗ ನಮಗೆ ಯಾವುದೇ ರೀತಿಯಿಂದ ಮಜಲ್ಸ್ ಕ್ಯಾಚ್ ಆಗೋದಿಲ್ಲ. ಅದಕ್ಕೆ ನಾವು ಅದಕ್ಕಿಂತ ಮುಂಚೆ ನಾವು ಫ್ರೀ ಎಕ್ಸಸೈಸ್ ಮಾಡಿರ್ತೀವಿ. ಇವಾಗ ಅಡ್ವಾನ್ಸ್ ಬೇಸಿಕ್ ಯೋಗ, ಅಂದರೆ ಒಂದು ಆಸನವನ್ನು ಯಾವ ರೀತಿ ಮಾಡೋದು, ಅದು ಯಾವ ಟೆಕ್ನಿಕಲಾಗಿ ಮಾಡ್ಬೋದು. ಯಾಕಂದ್ರೆ ಸುಮಾರು ಜನ ಇರ್ತಾರೆ, ಅವ್ರು ಅಭ್ಯಾಸ ಮಾಡ್ತಾ ಹೋಗ್ತಾರೆ, ಕೈ ಏಟು ಮಾಡ್ಕೊತಾರೆ, ಇಲ್ಲ ಕಾಲು ಏಟು ಮಾಡ್ಕೊತಾರೆ, ಇಲ್ಲ ಕತ್ತು ಏಟು ಮಾಡ್ಕೊತಾರೆ. ಒಂದೊಂದು ಆಸನದಲ್ಲಿನೂ ಅದರದಾದಂಥ ಒಂದೊಂದು ಟೆಕ್ನಿಕ್ಸ್ ಇರುತ್ತೆ. ಆ ಟೆಕ್ನಿಕ್ಗಳು ಇವಾಗ ನೋಡೋಣ. ಮೊದಲನೇದು ಯಾವ ತೊಗೊಳಪ್ಪ ಅಂದರೆ ಪದ್ಮ ಶಿರಸಾಸನ ತೆಗೆದುಕೊಳ್ಳೋಣ. ಪದ್ಮಾಸನದಲ್ಲಿ ಫಸ್ಟು ಕುಂತ್ಕೊಂಡು ಆಮೇಲೆ ಆ ಪದ್ಮ ಆಸನದ ಒಂದು ಭಂಗಿಯನ್ನು ಮೇಲಕ್ಕೆ ಎತ್ತಿದಾಗ ಪದ್ಮ ಶಿರಸಾಸನ ಅಂತ ಹೇಳ್ತೀವಿ. ಅದಕ್ಕೆ ಆ ಭಂಗಿ ಮೊದಲು ನೋಡೋಣ ಯಾವ ಥರ ಮಾಡಬೇಕಂತ. ಅದು ಟೆಕ್ನಿಕಲಾಗಿ ಇದು ದಂಡಾಸನ ಅಂತ ಹೇಳ್ತೀವಿ. ಆಮೇಲೆ ಶೀತಲಿ ದಂಡಾಸನ, ಇದು ರಿಲ್ಯಾಕ್ಸ್ ಮಾಡ್ತಾ ಬರಬೇಕು ಈ ಆಸನದಲ್ಲಿ.
ಪದ್ಮ ಶಿರ್ಷಾಸನ ಮೊದಲು ಪದ್ಮಾಸನ ಆಗ್ತಾ ಬರೋಣ ಪದ್ಮಾಸನ ನೋಡಿ ಫಸ್ಟ್ ಬಲಗಾಲು ತೆಗೆದುಕೊಂಡು ಎಡ ತೊಡೆಯ ಮೇಲೆ ಹಾಕಬೇಕು ನೆಕ್ಸ್ಟು ಎಡಗಾಲು ತೆಗೆದುಕೊಂಡು ಬಲ ಕಾಲಿನ ತೊಡೆ ಮೇಲೆ ಹಾಕಬೇಕು ಇದು ಪದ್ಮ ಆಸನ ಅಂತ ಹೇಳ್ತೀವಿ ಈ ಪದ್ಮಾಸನ ನೋಡ್ಕೊಳ್ಳಿ ಫಸ್ಟು ಇದು ಪದ್ಮಾಸನ ಪದ್ಮಾಸನದಿಂದ ಶಿರಸಾಸನಕ್ಕೆ ಹೋಗಬೇಕಂದ್ರೆ ಎರಡು ಕೈಗಳು ಭೂಮಿ ಮೇಲೆ ಇಟ್ಟು ಅದು ಟೆಕ್ನಿಕಲ್ ಅಂದರೆ ಈ ಕೈಗಳಿಗೆ ಕೂಡಿಸ್ಬಾರ್ದು ಕೈಗಳು ಲೈಟಾಗಿ ಸ್ವಲ್ಪ ಓಪನ್ ಇಷ್ಟು ಗ್ಯಾಪ್ ಇರಬೇಕು ಇಷ್ಟು ಮತ್ತು ಇದಷ್ಟೇ ಈ ಥರ ಗ್ಯಾಪ್ ಇರಬೇಕು ಈ ಥರ ಗ್ಯಾಪ್ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಈಜಿ ಆಗುತ್ತೆ ಇಲ್ಲ ನಾವು ಹಿಂಗೆ ಕೂಡಿಸ್ಬಿಟ್ರೆ ಬಾಡಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಲ್ಲ ಇದು ಮೇಜರ್ ಟೆಕ್ನಿಕ್ ಇದು ಇದು ನೇರವಾಗಿ ಇಟ್ಕೊಂಡು ಮಾಡಬೇಕು ಇವಾಗ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಉಲ್ಟಾ ತಿರುಗಿಸ್ಬೇಕು ಈ ಥರ ಬೆನ್ನು ನೀರು ಇರಬೇಕು ಕತ್ತು ನೀರು ಇರಬೇಕು ನಿಧಾನವಾಗಿ ಎರಡು ಕೈಯ ಸಪೋರ್ಟ್ ತೆಗೆದುಕೊಂಡು ಮಂಡಿ ಮೇಲೆ ನಿಂತ್ಕೋಬೇಕು ನಿಧಾನಕ್ಕಾಗಿ ಸ್ವಲ್ಪ ಬ್ಯಾಕ್ ಹೋಗುತ್ತಾ ಎರಡು ಕೈಗಳು ಭೂಮಿ ತಾಕ್ಸಿ ಎರಡು ಕೈಗಳು ಲಾಕ್ ಮಾಡಿ ನಮ್ಮ ತಲೆಯ ಭಾಗವನ್ನು ಕೈ ಮಧ್ಯೆ ಇಡಬೇಕು ಮಧ್ಯೆ ಟೀ ನಿಲ್ಲಿಸ್ಬೇಕು ಇದು ಫಸ್ಟು ಬೇಸಿಕ್ಕು ಈ ಥರ ನಿಲ್ಲಿಸಿ ಎಷ್ಟೊತ್ತು ನಿಲ್ಲಿಸ್ತೀರ ಅಷ್ಟೊತ್ತು ಹಾಗೆ ನಿಧಾನವಾಗಿ ದೇಹ ಸೇಕಾಗಬಾರ್ದು ಎಷ್ಟು ಸಾಧ್ಯತೆ ಅಷ್ಟಾಗಿ ನಿಲ್ಲಿಸ್ಬೇಕು ಆ ಎರಡು ಕೈಯನ್ನು ಬಿಡಿಸಿ ಮಂಡಿಯ ಪಕ್ಕಕ್ಕೆ ಇಡಬೇಕು ಹಾಗೆ ನಿಧಾನವಾಗಿ ಹೆಬ್ಬೆಟ್ಟನ್ನು ಸೈಟ್ ಮಾಡಿ ನಾಲ್ಕು ಬೆರಳು ಮುಂದೆ ಸ್ಟ್ರೆಚ್ ಮಾಡಿ ಎರಡು ಕೈಯಲ್ಲಿ ನಿಧಾನವಾಗಿ ಒತ್ತುತ್ತಾ ದೇಹನ ಮೇಲಕ್ಕೆ ಎತ್ಕೋಬೇಕು ನಿಧಾನವಾಗಿ ನೋಡಿ ಸ್ವಲ್ಪ ಬಾಡಿ ಲೂಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೈ ಉಲ್ಟಾ ತೆಗೆದುಕೊಳ್ಳಿ ಉಲ್ಟಾ ತೆಗೆದುಕೊಂಡು ಬೆಟ್ಟುಗಳ ಪ್ರೆಷರ್ ಹಾಕಿ ಅವಾಗ ನಿಧಾನವಾಗಿ ಬಾಡಿನ ಮೇಲೆ ಹತ್ತಬೇಕು ಕೈ ನೀರ ಮಾಡಿ ಬೆರಳ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ನಿಧಾನವಾಗಿ ಹೋಗ್ಬೇಕು ಮೇಲೆ ನಾರ್ಮಲ್ ಬ್ರೀತ್ ಇರಬೇಕು ಇದು ಪದ್ಮ ಶಿರಸಾಸನ ಹಾಗೆ ನಿಧಾನವಾಗಿ ಕಾಲುಗಳನ್ನ ಇಳಿಸ್ಬೇಕು ಹಂತ ಹಂತವಾಗಿ ಹೋದಾಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಪದ್ಮ ಶಿವಶಾಸನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ಸ್ವಲ್ಪ ಅಡ್ವಾನ್ಸ್ ಮಾಡುವಾಗ ನಾವು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಗುರುಗಳ ಮಾರ್ಗದರ್ಶನದಿಂದ ಮಾಡಬೇಕು ಯಾಕೆಂದರೆ ಇಂಪಾರ್ಟೆಂಟ್ ಗುರುಗಳ ಮಾರ್ಗದರ್ಶನ ಯಾಕೆಂದರೆ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಸ್ವಲ್ಪ ನಾವು ಕೈ ಇಟ್ಕೊಳ್ಳೋದು ಏನಾದರೂ ರಾಂಗ್ ಆಯ್ತಪ್ಪ ಅಂದರೆ ನೆಕ್ಕು ಏಟ್ಬಿಡೋ ಚಾನ್ಸಸ್ ಇರುತ್ತೆ ಆಮೇಲೆ ಕೈಗಳು ಕಾಲುಗಳು ಏಟ್ಬಿಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಗುರುಗಳ ಮಾರ್ಗದರ್ಶನದಿಂದ ಕಲಿಬೇಕು ಇದು ಪದ್ಮ ಶಿರಸಾಸನ ಅಂತ ಹೇಳ್ತೀವಿ ಪದ್ಮ ಶಿರಸಾಸನ ಆದಾಗ ಏನಾಗ್ತಂದರೆ ಕಾಲುಗಳು ತುಂಬ ಸ್ಟ್ರೆಂತ್ ಆಗುತ್ತೆ ಕೈಗಳಂತೂ ತುಂಬ ಸ್ಟ್ರೆಂತ್ ಬೇಕು ಸುಮ್ಮನೆ ಅಂತ ಮಾಡೋಕ್ಕಾಗಲ್ಲ ಬೇಕು ಪ್ರಯತ್ನ ಮಾಡಿದವ್ರಿಗೆ ಗೊತ್ತು ಕೇಳಿ ನೋಡಿ ಎಷ್ಟು ಸ್ಟ್ರೆಂತ್ ಬೇಕಂತ ಬಟ್ ಆ ಸ್ಟ್ರೆಂತ್ಗೋಸ್ಕರ ನಾವು ಕೆಲವು ಆಹಾರ ಪದ್ಧತಿ ಅದು ಮಾಡ್ಕೋಬೇಕಾಗುತ್ತೆ ಮತ್ತು ಕೆಲವೊಂದು ನಿಯಮ ಪಾಲನೆ ಮಾಡಬೇಕು ಅವಾಗ ನಮ್ಮ ದೇಹ ನಡುಕ ಆ ಥರ ಎಲ್ಲ ಬರುವುದಿಲ್ಲ ಯಾಕಂದರೆ ನಾವು ಯಾವಾಗ ಕೆಟ್ಟ ಚಟಗಳನ್ನು ಹಿಂದೆ ಹೋಗಿರ್ತೀವಿ ಅವಾಗ ದೇಹದ ನಡುಕ ಇದೆಲ್ಲ ಶುರು ಆಗುತ್ತೆ ಇದನ್ನು ಯೋಗ ಮಾಡಿದ್ರೆ ಕಂಪ್ಲೀಟ್ ಆ ಕೆಟ್ಟ ಚಟದಿಂದ ದೂರ ಇದ್ದಾಗ ಮಾತ್ರ ಆಸನಗಳು ಪರ್ಫೆಕ್ಟಾಗಿ ಮಾಡಲು ಸಾಧ್ಯ ಇದು ಪದ್ಮ ಶಿರಸಾಸನ ನೆಕ್ಸ್ಟ್ ಹಾಗೆ ಪದ್ಮ ಮಯೂರಾಸನ ಅಂತ ಇರುತ್ತೆ ಸೇಮ್ ಇದೇ ಥರ ಅದಕ್ಕೆ ಒಂದಕ್ಕೊಂದು ಲಿಂಕ್ ಮಾಡ್ತಾವಣ ಯಾಕಂದರೆ ಈಗ ಪದ್ಮ ಶಿರಸಾಸನ ಆಯಿತು ನೆಕ್ಸ್ಟ್ ಪದ್ಮ ಮಯೂರಾಸನ ಹೇಗೆ ಮಾಡೋದು ಅಂತ ಓಕೆ ಮಾಡೋಣ್ರಿ ಇವಾಗ ಸೇಮ್ ಪದ್ಮಾಸನದಲ್ಲಿ ಹಾಕಿರ್ತೀವಿ ನೆಕ್ಸ್ಟು ಹಾಗೆ ಬಾಡಿನ ನಿಧಾನವಾಗಿ ಮೇಲೆ
ತೆಗೆದುಕೊಂಡು ಹಿಂದಕ್ಕೆ ಹೋಗಿ ಕೈ ಮುಂದೆ ತಗೊಂಡು ಇಷ್ಟು ಬ್ಯಾಲೆನ್ಸ್ ಮಾಡಿ. ಫಸ್ಟ್ ಬ್ಯಾಲೆನ್ಸ್ ಕಲಿರಿ, ನಮಗೆ ಯಾವಾಗ ಕಂಫರ್ಟಬಲ್ ಆಗುತ್ತೆ ಆವಾಗ ಪದ್ಮ ಮಯೂರಾಸನಕ್ಕೆ ಬರಬೇಕು. ಹಾಗೆ ಸ್ಟೇ ಮಾಡಬೇಕು ಒಂದು 10 ಸೆಕೆಂಡ್ ಆರ್ 20 ಸೆಕೆಂಡ್ಸ್. 1, 2, 3, 4, 5, 6, 7, 8, 9, 10. ನಮ್ಮ ದೇಹದ ಭಾರ ಎಲ್ಲ ಸಂಪೂರ್ಣವಾಗಿ ನಮ್ಮ ಕೈ ಮೇಲೆ ಇರುತ್ತೆ. ಆವಾಗ ನಮ್ಮ ಕೈ ಮೇಲೆ ಯಾವಾಗ ದೇಹದ ಭಾರ ಇರುತ್ತೆ ಆವಾಗ ಕೈಗಳು ಮಜಲ್ಸ್ಗಳು ಫುಲ್ ಸ್ಟ್ರೆಂತ್ ಆಗುತ್ತೆ. ಯಾವಾಗ ನಮ್ಮ ಬಾಡಿ ಸ್ಟ್ರೆಂತ್ ಬರುತ್ತೆ ಆವಾಗ ಆಸನಗಳು ಈಸಿಯಾಗಿ ಮಾಡ್ಬೋದು. ಈಗ ಪದ್ಮ ಮಯೂರಾಸನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಒಂದು ಕೈಯನ್ನು ತೆಗೆದುಕೊಂಡು ನಮ್ಮ ಹೊಟ್ಟೆಯ ಈ ಮಧ್ಯೆಯ ಭಾಗಕ್ಕೆ ಈ ಥರ ಇಡಬೇಕು. ನೆಕ್ಸ್ಟ್ ಸೇಮ್ ಅದೇ ಥರ ಈ ಕೈ ಇಟ್ಕೊಂಡು ಹೊಟ್ಟೆ ಮಧ್ಯೆ ಭಾಗಕ್ಕೆ ಹಿಂಗೆ ಇಡಬೇಕು. ಇದರಲ್ಲಿ ಹಂತ ಮಾಡೋದು ತುಂಬ ಒಳ್ಳೆಯ ಪ್ರಯತ್ನ. ಅದಕ್ಕೆ ಫಸ್ಟು ಎರಡು ಕೈಗಳು ಈ ಥರ ನೇರವಾಗಿರಲಿ. ಈ ಎರಡು ಕೈಗಳು ಹೊಟ್ಟೆಯ ಮಧ್ಯದಲ್ಲಿ ಈ ಥರ ಇಡಬೇಕು. ಇದು ನಿಲ್ಲಿಸ್ಬೇಕು ಹಿಂಗೆ. ಹೀಗೆ 10 ಸೆಕೆಂಡು 20 ಸೆಕೆಂಡು ಇಲ್ಲ 30 ಸೆಕೆಂಡು ನಿಮಗೆ ಒಂದು ಕಾನ್ಫಿಡೆನ್ಸ್ ನಂಬಿಕೆ ಬಂದಾಗ ನಿಧಾನವಾಗಿ ಕಾಲನ್ನು ಕೈನ ಮೇಲೆ ಎತ್ತಕ್ಕೆ ಪ್ರಯತ್ನ ಮಾಡಬೇಕು. ಇದು ಮೊದಲನೇ ಹಂತ. ಇದು ನಿಧಾನವಾಗಿ ಮಾಡಲು ಪ್ರಯತ್ನ ಮಾಡಿ. ಇದು ಆದ ನಂತರ ಎರಡನೇ ಹಂತಕ್ಕೆ ಹೋಗೋಣ. ಸ್ವಲ್ಪ ಕೈಗಳು ಸ್ವಲ್ಪ ಮುಂದೆ ತೆಗೆದುಕೊಂಡು ಎರಡು ಕೈಗಳನ್ನು ಒಳಗೆ ತೆಗೆದುಕೊಂಡು ಹಣೆಯನ್ನು ಭೂಮಿ ತಾಗಿಸಿ ಸ್ವಲ್ಪ ಹಿಂಗೆ ಎತ್ತಕ್ಕೆ ಪ್ರಯತ್ನ ಮಾಡು. ಕಾಲುಗಳು ಮಾತ್ರ ಹಿಂಗೆ ಇದು ಕಾಲುಗಳು ಎತ್ತದು ಎರಡನೇ ಹಂತ. ಮೂರನೇ ಹಂತದಲ್ಲಿ ತಲೆಯ ಭಾಗ ಮತ್ತು ಎರಡು ಕಾಲಿನ ಭಾಗ ಸಂಪೂರ್ಣವಾಗಿ ಮೇಲೆ ಎತ್ತಬೇಕು. ಅವ ಯಾವಾಗ ಸಂಪೂರ್ಣ ಮೇಲೆ ಎತ್ತಿ ಬಾಡಿ ಸಂಪೂರ್ಣವಾಗಿ ಎರಡು ಕೈಗಳ ಮೇಲೆ ಇರುತ್ತೆ ಅದು ಪದ್ಮ ಮಯೂರಾಸನ ಅಂತ ಹೇಳ್ಬೋದು. ಮಯೂರಾಸನ ಮೀನ್ಸ್ ಪಿಕಾಕ್ ಅಂತ ಹೇಳ್ತೀವಲ್ಲ, ನಮ್ಮ ನವಿಲ ಥರ ಈ ಆಸನ ಕಾಣುತ್ತೆ. ಇವಾಗ ಮೂರಿನ ಅಂತ ಮಾಡ್ತಾ ಹೋಗೋಣ. ಎರಡು ಕೈ ಕರೆಕ್ಟಾಗಿ ಜೋಡಿಸಿ ಎರಡು ಪಾರ್ಟ್ ಮಾಡ್ಕೊಳ್ಳಿ. ರೈಟ್ ಆ್ಯಂಡ್ ಲೆಫ್ಟ್ ನಿಧಾನಕ್ಕೆ ಹಣೆ ಮತ್ತು ಎರಡು ಕಾಲುಗಳು ಮೇಲೆ ಎತ್ತಬೇಕು. ಹೀಗೆ ನಿಧಾನವಾಗಿ ಹಂತವಾಗಿ ಮಾಡಿದಾಗ ಪದ್ಮ ಮಯೂರಾಸನ ಮಾಡಲು ಸಾಧ್ಯ. ಸರಳವಾಗಿ ಮಾಡ್ಬೋದು, ಬಟ್ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಮಾಡಬೇಕಾಗುತ್ತೆ. ಇದರ ಉಪಯೋಗ ಏನಪ್ಪ ಅಂತಂದರೆ, ನಮಗೆ ಪದ್ಮಾಸನ ಮಾಡಿದಾಗ ಕಾಲುಗಳಲ್ಲಿರ್ತಕ್ಕಂತಹ ಏನೇ ಪೇನ್ಗಳಿರ್ಬೋದು, ಮಂಡಿ ಪೇನ್ ಇರ್ಬೋದು ಇಲ್ಲ ಸೊಂಟ ಪೇನ್ ಇರ್ಬೋದು, ಇದೆಲ್ಲ ಅನುಕೂಲ ಆಗುತ್ತೆ. ಯಾಕಂದರೆ ಬಾಡಿ ಸ್ಟ್ರೆಂತ್ ಆಗುತ್ತೆ. ನೀವು ಪದ್ಮ ಮಯೂರಾಸನ ಮಾಡಿದಾಗ ಕೈಗಳು ತುಂಬ ಬಲವಾಗಿ ಭಾರ ಹಾಕಬೇಕಾಗುತ್ತೆ, ಅಂದರೆ ಇಡೀ ನಮ್ಮ ದೇಹದ ಭಾರ ಕೈ ಮೇಲೆ ಇರುತ್ತೆ. ಆವಾಗ ನಿಮಗೆ ದೇಹ ಸಂಪೂರ್ಣವಾಗಿ ಚೈತನ್ಯ ಹೊಂದಿ ನಿಮಗೆ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಸ್ಥಿತಿ ಎರಡೂ ಸರಿ ಆಗ್ತಾ ಹೋಗುತ್ತೆ. ಈ ಆಸನದಲ್ಲಿ ಪ್ರತಿಯೊಂದು ಆಸನ ಸಹ ತಿಳಿದುಕೊಂಡು ಮಾಡಬೇಕು. ಇದು ತುಂಬ ಉಪಯುಕ್ತವಾದಂಥ ಆಸನಗಳು. ಹಾಗೆ ನಾವು ಮುಂದಿನ ಎಪಿಸೋಡಿನಲ್ಲಿ ಹೆಚ್ಚಿನ ಆಸನಗಳನ್ನು ತೆಗೆದುಕೊಳ್ಳೋಣ. ಇನ್ನು ಅಡ್ವಾನ್ಸ್ಗಳು ಆಸನಗಳು ಸುಮಾರಿದೆ, ಅದರಲ್ಲಿ ದಿನ ಎರಡೆರಡು ಮೂರು ಮೂರು ತೆಗೆದುಕೊಂಡು ಅದು ನಿಧಾನವಾಗಿ ಕಲಿತೆ ಪರವಾಗಿಲ್ಲ, ನಿಧಾನವಾಗಿ ಕಲಿಯೋಣ. ಆವಾಗ ನಮಗೆ ಸಂಪೂರ್ಣ ಕಲಿಯೋಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು.